ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈಗಲೂ ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಇನ್ನೂ ಕೂಡ ಡೌಟ್ ಇದೆ, ಕ್ಲಾರಿಫಿಕೇಷನ್ ಇದೆ. ಇವತ್ತು ನೋಡೋದ್ರಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನ್ ಕೊಡ್ತಿದ್ದೀನಿ. ಪಿ ಯು ಸಿ ಪಾಸಿಂಗ್ ಮಾರ್ಕ್ಸ್ ಮತ್ತು ಗ್ರೇಸ್ ಮಾರ್ಕ್ಸ್ನ ಕೊಟ್ಟರೆ ನೀವು ಎಷ್ಟು ಅಂಕಗಳನ್ನು ತೆಗೆದ್ರೆ ಸಾಕು, ನೀವು ಆರಾಮಿಗೆ ಪಾಸ್ ಆಗ್ತೀರಾ, ಎಲ್ಲ ಕ್ಲಾರಿಫಿಕೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಕಾದ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ, ವೀಡಿಯೋ ಇಷ್ಟ ನಿಮಗೆ ಲೈಕ್ನ ಮಾಡಿ. ಇದು ನಿಮಗೆ ಗೊತ್ತಿರೋ ಪ್ರಕಾರ ನಾವಿಲ್ಲಿ ಪ್ರತಿ ಸಬ್ಜೆಕ್ಟ್ಗೆ ಮಿನಿಮಮ್ 30 ತೆಗಿಬೇಕಾಗುತ್ತೆ. 100 ನಾನು ಹೇಳ್ತಿರೋದು 100 ಅಂಕಗಳಿಗೆ, ದಯವಿಟ್ಟು ನಿಮಗೆ ಗ್ಯಾಪ್ನಲ್ಲಿ ನಾನು ಹೇಳ್ತಿರೋದು 100 ಅಂಕಗಳಿಗೆ. ಇಲ್ಲಿ 100 ಅಂಕಗಳಿಗೆ ಮಿನಿಮಮ್ 30 ತೆಗಿಬೇಕಾಗುತ್ತೆ ಈ ಪ್ರತಿಯೊಂದು ಸಬ್ಜೆಕ್ಟ್ಗಳಲ್ಲಿ. ಮತ್ತು ಅಗ್ರಿಗೇಟ್ ಬಂದುಬಿಟ್ಟು 35% ಆಫ್ ಮಾರ್ಕ್ಸ್ ಫಾರ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಪಿ ಯು ಸಿ ಎಕ್ಸಾಮಿನೇಷನ್. ಅಂದರೆ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಕೂಡ ನೀವು ಮಿನಿಮಮ್ 35% ಬರಬೇಕಾಗುತ್ತೆ. ಟೋಟಲ್ ಎಲ್ಲ ಸೇರಿ 100 35% ಇದ ಮೇಲೆ ಬರಬೇಕಾಗುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು, ಎಲ್ಲ ವಿದ್ಯಾರ್ಥಿಗಳು ಕೂಡ ಪಡ್ಕೊಂಡೇ ದ್ವಿತೀಯ ಪಿ ಯು ನಿಮ್ಮದು ಅಂಕಗಳನ್ನು ಪಡ್ಕೊಂಡೆ ನೀವು ದ್ವಿತೀಯ ಪಿ ಯು ಸಿಗೆ ಹೋಗಿರ್ತಾನೆ ಅಂತ ಗೊತ್ತು. ನಂತರ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮಾತಾಡೋಣಂದರೆ ನಿಮಗೆ ಮೊದಲು ಭಾಷಾ ವಿಷಯಗಳ ಬಿಡ್ತೀನಿ. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಬಗ್ಗೆ ಮಾತಾಡ್ತೀನಿ, ಇನ್ನು ವಿಷಯಗಳನ್ನ ಬಗ್ಗೆ ಆಮೇಲೆ ನೆಕ್ಸ್ಟ್ ಮಾತಾಡೋಣ. ಇಲ್ಲಿ ನೋಡ್ಬೋದು ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಲ್ಲಿ ನೀವು ಟೋಟಲ್ ಬಂದುಬಿಟ್ಟು 70 ಅಂಕಗಳನ್ನು ಬರಬೇಕಾಗುತ್ತೆ. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಎರಡು ಸೇರಿಸಿ 70 ಅಂಕಗಳನ್ನು ಕೂಡ ಪಡ್ಕೋಬೇಕಾಗುತ್ತೆ. ಅಲ್ಲಿ ನೀವು 35 ಲ್ಯಾಂಗ್ವೇಜ್ 1 35, ಲ್ಯಾಂಗ್ವೇಜ್ 2 ಅಲ್ಲಿ ಕೂಡ 35 ತೆಗೆದ್ರೆ 70 ಬರುತ್ತೆ, ಪಾಸ್ ಆಗ್ತೀರಾ. ಇನ್ ಕೇಸ್ ನೀವು ಲ್ಯಾಂಗ್ವೇಜ್ ಯಾವುದೋ ಒಂದರಲ್ಲಿ ವೀಕ್ ಇರ್ತೀರಾ, ಲ್ಯಾಂಗ್ವೇಜ್ 1 30 ತೆಗಿತೀರಾ, ಲ್ಯಾಂಗ್ವೇಜ್ 2 ಅಲ್ಲೇ 40 ತೆಗಿತೀರಾ, ಆಗ ಕೂಡ ನೀವು ಪಾಸ್ ಅಂತ ಅಗ್ರಿಗೇಟ್ ಮಾಡ್ತಾರೆ. ಅಥವಾ ಲ್ಯಾಂಗ್ವೇಜ್ 1 40 ತೆಗಿತೀರಾ, ಲ್ಯಾಂಗ್ವೇಜ್ 2 30 ತೆಗಿತೀರಾ, ಅದನ್ನು ಕೂಡ ಪಾಸ್ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಏಕೆಂದರೆ ಇದು ಪಿ ಯು ಸಿದು ರೂಲ್ಸ್ ಇರೋದು ಈ ರೀತಿ, ಮಿನಿಮಮ್ ಅಂಕಗಳು ನೀವು ಪಾರ್ಟ್ 1 ಅಥವಾ ಭಾಷಾ ವಿಷಯಗಳಲ್ಲಿ ಎರಡು ಸೇರಿಸಿ 70 ಅಂಕಗಳು ಪಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಕನ್ನಡ ಇಂಗ್ಲೀಷ್ ಅಂಕಡೆ ನಿನ್ನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂಕಡೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂಕಡೆ, ಕನ್ನಡದಲ್ಲಿ ನೀವು 100 30 ತೆಗೆದ್ರೆ ಇಂಗ್ಲೀಷಲ್ಲಿ 40 ತೆಗಬೇಕಾಗುತ್ತೆ, ಅಥವಾ ಇಂಗ್ಲೀಷಲ್ಲಿ 30 ತೆಗೆದ್ರೆ ಕನ್ನಡದಲ್ಲಿ 40 ತೆಗಬೇಕಾಗುತ್ತೆ, ಆಗ ನೀವು ಪಾಸ್ ಆಗ್ತೀರಾ. ಇನ್ ಕೇಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ, ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ನಾನು ಆಲ್ರೆಡಿ, ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಗ್ರೇಸ್ ಮಾರ್ಕ್ಸ್ನ ಕೊಟ್ಟರೆ ಇಲ್ಲಿ ನೀವು 30 ಅಂಕ ಬರಬೇಕಾಗುತ್ತೆ. 30 ಅಂಕ ಜಾಗದಲ್ಲಿ ನಮಗೆ 20 ಬಂದಿದೆ ಅಂದರೆ ಪ್ಲಸ್ 10 ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಲೇಟೆಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ 100 ಅಂಕಗಳಿಗೆ ನಿಮಗೆ 10% ಅಂದರೆ 100 ಅಂಕಗಳು ಬರೀತಿರೋ ಅದಕ್ಕೆ ಮಿನಿಮಮ್ 10 ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ ಅಂತೇಳಿ ಮಾಹಿತಿ ಬಂದಿದೆ. ಮ್ಯಾಕ್ಸಿಮಮ್ 10 ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ಯಾವ್ಯಾವ ಸಬ್ಜೆಕ್ಟು 100 ಬರೀತೀರಾ, ನೀವು ಬೋರ್ಡಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ 100 ಬರೀತೀರಾ ಅದಕ್ಕೆ 10 ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಬೇರೆ ವಿಷಯಗಳಿಗೆ 100 ಅಂಕಗಳು ಬಿಟ್ಟು ಬೇರೆ ಬರೀತೀರ, 70 ಬರೀತೀರ, 80 ಬರೀತೀರ, ಅವಕ್ಕೆಲ್ಲ ಮ್ಯಾಕ್ಸಿಮಮ್ 8 ಗ್ರೇಸ್ ಮಾರ್ಕ್ಸ್ ಕೂಡ ಇರ್ತದೆ ಅಂತ ಮಾಹಿತಿ ಬರ್ತದೆ. ಈಗ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು. ಭಾಷಾ ವಿಷಯದಲ್ಲಿ 130 140 ತೆಗಬೇಕು, ಅಥವಾ 140 130 ತೆಗಬೇಕು, ಅಥವಾ 135 135 ತೆಗಬೇಕು, ಆಗ ನೀವು ಪಾಸ್ ಆಗ್ತೀರಾ. ಇನ್ ಕೇಸ್ ಗ್ರೇಸ್ ಮಾರ್ಕ್ಸ್ನ ತೆಗೆದ್ರೆ 20 to 25 ಅದರ ಬಂದಿರೋ ನಿಮ್ಮನ್ನು ಪಾಸ್ ಮಾಡ್ತಾರೆ. ನಂತರ ನೋಡೋದಾದ್ರಲ್ಲಿ ಮೇಯ್ನಾಗಿ ನೀವು ವಿಷಯಗಳನ್ನು ನೋಡೋದಾದರೆ ಇಲ್ಲಿ ನಿಮಗೆ 1 2 3 4 ಸಬ್ಜೆಕ್ಟ್ ಇರುತ್ತೆ ವಿಷಯಗಳಲ್ಲಿ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಮತ್ತು ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಪೊಲಿಟಿಕಲ್ ಸೈನ್ಸ್ ಆ ರೀತಿ ನಿಮಗೆ ಕಾಮರ್ಸ್ ಅವರಿಗೆ ಆರ್ಟ್ಸ್ ಅವರಿಗೆ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಇರ್ತವೆ. ನಂತರ ನಿಮಗೆ ವಿಷಯಗಳ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನೋಡೋದಾದರೆ 30 30 30 50 ತೆಗೆದ್ರೆ 140 ಆಗುತ್ತೆ, ನೀವು ಆಗ ಪಾಸ್ ಅಂತ ನಿಮಗೆ ಅಗ್ರಿಕೇಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೀವು 35 ತೆಗಿಬೇಕು ಅಂತ ಏನಿಲ್ಲ ರೂಲ್ಸು, ಇಲ್ಲಿ ನೀವು 30 ತೆಗೆದ್ರೆ ನೀವು ಪಾಸ್ ಆಗ್ಬೋದು. ಹೇಗೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ 130 ತೆಗಿತೀರಾ, ಇನ್ನೊಂದು 30 ತೆಗಿತೀರಾ, 30 ತೆಗಿತೀರಾ, ಇನ್ನೊಂದು 50 ತೆಗಿತೀರಾ, ಟೋಟಲ್ 140 ಆಗುತ್ತೆ, ಆಗ ಪಾಸ್ ಆಗ್ತೀರಾ. ಅಥವಾ ಭಾಷಾ ವಿಷಯಗಳಲ್ಲಿ ನೀವು 30 ತೆಗೆಕ್ಕಾಗಿಲ್ಲ, ಯಾವುದೋ ಒಂದಲ್ಲಿ 30 ತೆಗೆಕ್ಕಾಗಿಲ್ಲ, 20 to 25 ಈಚಲ ಬರ್ತೀರಾ, ಅಥವಾ 25 ಮೇಲೆ ತೆಗೆದಿರ್ತಾರೆ, ಆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾರೆ ಆ್ಯಸ್ ಈ ವರ್ಷ ಮಾತ್ರ. ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ಮತ್ತು ನೀವು ಮಿನಿಮಮ್ 30 ತೆಗೆದ್ರೆ ಸಾಕು ಎಲ್ಲ ವಿಷಯಗಳಲ್ಲಿ. ಮತ್ತು ಇಲ್ಲಿ ನೋಡ್ಬೋದು ನೀವು 4 ವಿಷಯಗಳಲ್ಲಿ ಕೂಡ ಮಿನಿಮಮ್ 30 ತೆಗೆದ್ರೆ ನೀವು ಫೇಲ್ ಆಗ್ತೀರಾ. ಯಾಕೆ ಅಂದರೆ ಇಲ್ಲಿ ನಿಮ್ಮದು ಮಿನಿಮಮ್ ಬಂದುಬಿಟ್ಟು 140 ಬರಬೇಕಾಗುತ್ತೆ. ನಿಮ್ಮ ಸಬ್ಜೆಕ್ಟ್ಗಳದೆಲ್ಲ ಮಾರ್ಕ್ಸನ್ನು ಆ್ಯಡ್ ಮಾಡಿದ್ರೆ, ವಿಷಯಗಳಲ್ಲಿ ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸ್ನ ಆ್ಯಡ್ ಮಾಡಿದ್ರೆ ನಿಮಗೆ 140 ಬರಬೇಕಾಗುತ್ತೆ. ಇಲ್ಲಿ ನೀವು ಬರೀ ಓನ್ಲಿ 30 34 ವಿಷಯಗಳಲ್ಲಿ ಕೂಡ 30 ತೆಗೆದ್ರೆ ಇದು ಅಗ್ರಿಗೇಟ್ ಆಗೋದಿಲ್ಲ, ಫೇಲ್ ಆಗ್ತೀರಾ. ಮತ್ತು ನೀವು ಇದರಲ್ಲಿ 3 ವಿಷಯಗಳಲ್ಲಿ 30 ತೆಗೆದು ಇನ್ನೊಂದರಲ್ಲಿ 50 ತೆಗೆದ್ರೆ ಪಾಸ್ ಆಗ್ತೀರಾ. ಅಥವಾ ಎಲ್ಲ ವಿಷಯಗಳಲ್ಲಿ ಮಿನಿಮಮ್ 35 ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಈ ರೀತಿ ನಿಮ್ಮನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲಿ ನೋಡೋದಾದರೆ SSLCಗೆ ಹೇಗೆ ಕೊಟ್ಟರು ಆ ರೀತಿ ನಿಮಗೆ ಮಿನಿಮಮ್ 3 ಸಬ್ಜೆಕ್ಟ್ಗಳಲ್ಲಿ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾರೆ. ಎಕ್ಸಾಂಪಲ್ ನಿಮಗೆ ಒಂದು 8 8 8 ಕೊಟ್ಟರೆ 24 ಗ್ರೇಸ್ ಮಾರ್ಕ್ಸ್ ಆಗುತ್ತೆ. ಆ ರೀತಿ ಯಾರ್ಯಾರು ಇನ್ನೇನು ಜಸ್ಟ್ ಪಾಸ್ ಆಗಬೇಕು, ಅಥವಾ ಪಾಸ್ ಹಾಕಿ ಇನ್ನೊಂದು 4 ಅಂಕ ಆಗಬೇಕು, ಪಾಸ್ ಹಾಕಿ 6 7 ಅಂಕ ಆಗಬೇಕು, ಆ ವಿದ್ಯಾರ್ಥಿಗಳಿಗೆ 8 ಮಾರ್ಕ್ಸ್ ವರೆಗೂ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. ಭಾಷಾ ವಿಷಯಗಳಲ್ಲಿ ಹತ್ರ 10 ಮಾರ್ಕ್ಸ್ವರೆಗೂ 10 ಅಂಕಗಳಿಗೋಸ್ಕರ ಅಷ್ಟು ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾರೆ. ಈಗ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ.
ಪಾರ್ಟ್ ಎ 70 ಇರಬೇಕು, 70 ಇರಬೇಕು, ಪಾರ್ಟ್ ಬಿ 140 ಇರಬೇಕಾಗುತ್ತೆ. ಪಾರ್ಟ್ ಬಿ ಅಂದರೆ ವಿಷಯಗಳು, ಪಾರ್ಟಿ ಅಂದರೆ ಲ್ಯಾಂಗ್ವೇಜ್ಗಳು. ಲ್ಯಾಂಗ್ವೇಜ್ಗಳು 70 ಇರಬೇಕಾಗುತ್ತೆ, ಇದು 140 ಇರಬೇಕಾಗುತ್ತೆ ಟೋಟಲ್ಲು. ನೀವು 30 ತೆಗೆದ್ರು ಕೂಡ ಫೇಲ್ ಆಗ್ತೀರಾ, 330 ತೆಗ್ದು 150 ತೆಗೆದ್ರು ಕೂಡ ಪಾಸ್ ಆಗ್ತೀರಾ, ಅಥವಾ ಎಲ್ಲ ವಿಷಯ ಎಲ್ಲದರೂ ಕೂಡ 35 ತೆಗೆದ್ರೆ ಪಾಸ್ ಆಗ್ತೀರಾ. ಇದು ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ. ನಂತರ ಏನು ಮಾಡೋದಾದರೆ ಮಿನಿಮಮ್ 35% ಬರಬೇಕು, ನಿಮ್ಗೆ ಗೊತ್ತಿರೋಗೆ 35% ಬರುತ್ತೆ. ನೀವು ಪಾಸ್ ಆದರೆ 35% ಆರಾಮಾಗಿ ನಿಮಗೆ ಬರುತ್ತೆ. ಮತ್ತು ಇಲ್ಲಿ ಏನು ಹೇಳಿದ್ರು ಅಂದರೆ ಇಲ್ಲಿ ಸ್ಟೂಡೆಂಟ್ ಅಪ್ ಟೆನ್ 24 ಇನ್ ಥಿಯರಿ ಔಟ್ ಆಫ್ 90 ಆ್ಯಂಡ್ ಗೆಟ್ 6 ಔಟ್ ಆಫ್ 10 ಇನ್ ಪ್ರಾಕ್ಟಿಕಲ್, ಬಟ್ ಈ ಗೆಟ್ 140 ಔಟ್ ಆಫ್ 400 ಸಬ್ಜೆಕ್ಟ್ ಈಗ ಎಕ್ಸಾಮ್ ಪಾಸ್ ಆಗ್ತಾರೆ ಅಂತ ಕೊಟ್ಟಿದ್ರು. ನಂತರ ನಿಮ್ಗೆ ಗೊತ್ತಿರೋ ಹಾಗೆ ಮಿನಿಮಮ್ ಇಷ್ಟು ಅಂಕಗಳನ್ನು ಪಡ್ಕೋಬೇಕು ಅಂತಿರುತ್ತೆ ಥಿಯರಿ ಲ್ಯಾಬಲ್ಲಿ ನಿಮಗೆ. ಅದು ತಮ್ಮ ತಮ್ಮ ಯಾರ್ಯಾರು ಲ್ಯಾಬ್ ಇದೆ, ಸೈನ್ಸ್ ವಿದ್ಯಾರ್ಥಿಗಳ ಲ್ಯಾಬ್ ಇದೆ ಪ್ರಾಕ್ಟಿಕಲ್, ಅವರಿಗೆ ಮಿನಿಮಮ್ ಮಾರ್ಕ್ಸ್ನಲ್ಲಿ ಕೊಟ್ಟಿರ್ತಾರೆ, ಅವ್ರನ್ನ ಕೂಡ ಪಾಸ್ ಮಾಡಿರ್ತಾರೆ. ಆ ವಿದ್ಯಾರ್ಥಿಗಳ ಟೆನ್ಷನ್ ಇರೋದಿಲ್ಲ, ಬಟ್ ಥಿಯರಿಲಿ ನೀವು ನೀಟಾಗಿ ನೋಡ್ಕೊಂಡಿದ್ರೆ ಆರಾಮಾಗಿ ನೀವು ಪಾಸ್ ಆಗ್ಬೋದಾಗಿರುತ್ತೆ. ನಂತರ ಅಟೆಂಡೆನ್ಸ್ ಬಗ್ಗೆ 75% ಇರಬೇಕು, ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತು ಅನ್ಕೋತೀನಿ. ಈ ಬಾರಿ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿರಲಿಲ್ಲ, ಹಿಜಾಬ್ ಇಶ್ಯೂಯಿಂದ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿರಲಿಲ್ಲ. ಈಗ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ ವಿದ್ಯಾರ್ಥಿಗಳಿಗೆ, ಯಾವಾಗ ಪಾಸಿಂಗ್ ಮಾರ್ಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.